ನಮಸ್ತೆ ವೀಕ್ಷಕರೇ, ಬಿಎಲ್ಆರ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ರೆಸ್ಟೋರೆಂಟ್ ಶೈಲಿಯ ಬೇಬಿ ಕಾರ್ನ್ ಚಿಲ್ಲಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ. ಇದು ತುಂಬಾ ಬೇಗನೆ ಮಾಡ್ಕೊಳ್ಬೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮೊದಲಿಗೆ ಒಂದು ಪಾತ್ರೆ ತಗೊಳ್ಳೋಣ. ಆ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊಳ್ಳೋಣ. ಹಾಗೆ 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲವರ್ ಕೂಡ ಹಾಕ್ಕೊಳ್ಳೋಣ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ಳೋಣ. ಆಮೇಲೆ 1 ಟೇಬಲ್ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಕೂಡ ಹಾಕ್ಕೊಳ್ಳೋಣ. 2 ಚಿಟಿಕೆಯಷ್ಟು ಫುಡ್ ಕಲರ್ ಕೂಡ ಹಾಕ್ಕೊಳ್ಳೋಣ. ಇವೆಲ್ಲನೂ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲೂ ಗಂಟು ಬರದೇ ಇರೋ ರೀತಿ ನೀಟಾಗಿ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಕಲಸ್ಕೋಬೇಕಾಗತ್ತೆ. ಒಮ್ಮೆಲೆ ನೀರು ಹಾಕೋಕ್ಕೆ ಹೋಗಬೇಡಿ. ಹಿಟ್ಟನ್ನ ನಾವು ಕೈ ಸಹಾಯದಿಂದಲೇ ಈ ರೀತಿಯಾಗಿ ನೀಟಾಗಿ ಕಲಿಸ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ ಕೈಯಿಂದ ಕಲಿಸ್ತಾ ಬಂದಾಗ ಹಿಟ್ಟು ಈ ಹದಕ್ಕೆ ನೀಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಬೇಬಿ ಕಾರ್ನ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಬೇಕು ಬೇಬಿ ಕಾರ್ನು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾವು ಆವಾಗಲೇ ಕಲಿಸಿಟ್ಕೊಳ್ಳೋಣ ಹಿಟ್ಟು. ಆ ಹಿಟ್ಟಿಗೆ ಇವಾಗ ನಾವು ಬೇಬಿ ಕಾರ್ನ ಕಟ್ ಮಾಡ್ಕೊಂಡಿದ್ದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದೇ ಸರ್ತಿ ಎಷ್ಟು ಕಟ್ ಮಾಡಿದ್ರೆ ಪೂರ್ತಿ ಅಷ್ಟು ಹಾಕ್ಬಿಡಿ. ಫಸ್ಟು ಸ್ವಲ್ಪನೇ ಹಾಕ್ಬಿಟ್ಟು ಕೈ ಸಹಾಯದಿಂದ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಆಲ್ರೆಡಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ನಾವು ಒಂದೊಂದೇ ಬೇಬಿ ಕಾರ್ನ ಇದರಲ್ಲಿ ಬಿಡ್ತಾ ಹೋಗೋಣ. ಇವಾಗ ಅದರಲ್ಲಿ ಎಷ್ಟು ಬೇಬಿ ಕಾರ್ನ್ ಇರ್ಸುತ್ತೋ ಒಂದು ಟ್ರಿಪ್ಗೆ ಅಷ್ಟು ಬೇಬಿ ಕಾರ್ನು ನೀವು ಇವಾಗ ಅದರಲ್ಲಿ ಎಣ್ಣೆಯಲ್ಲಿ ನೀಟಾಗಿ ಬಿಡ್ತಾ ಬನ್ನಿ. ಈಗ ನಾವು ಬೇಬಿ ಕಾರ್ನ ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಅರ್ಧಂಬರ್ಧ ಬೇಯಿಸೋಕ್ಕೆ ಹೋಗಬಾರ್ದು, ನೀಟಾಗಿ ಆಯಿಲಲ್ಲಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ಆವಾಗ ತುಂಬ ಟೇಸ್ಟಿಯಾಗಿ ಬೇಬಿ ಕಾರ್ನ್ ಚಿಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದನ್ನು ನಾವು ಎಣ್ಣೆನೆಲ್ಲ ಜಾನಿಸ್ಕೊಂಡು ಒಂದು ತಟ್ಟೆಲಿ ಹಾಕ್ಕೊಂಡು ಸೆಡಲ್ಲಿ ಎತ್ತಿಟ್ಕೊಳ್ಳೋಣ. ಆನಂತರ ಒಂದು ಪ್ಯಾನ್ಗೆ 1.5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಬೆಳ್ಳುಳ್ಳಿ ಹೆಸರು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆ 2 ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಆನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದು ಫ್ರೈ ಆಗಿದ ತಕ್ಷಣವೇ 1 ಟೇಬಲ್ಸ್ಪೂನಷ್ಟು ಟೊಮೆಟೊ ಸಾಸ್ನ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. 1/4 ಚಮಚದಷ್ಟು ಸೋಯಾ ಸಾಸ್ನ ಕೂಡ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಇವಾಗ ಕಾರ್ನ್ ಫ್ಲೋರ್ ವಾಟರ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಒಂದೇ ಸರ್ತಿ ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಹಾಕ್ಕೋಬೇಕು ಅಂತ ಗೊತ್ತಾಗುತ್ತೆ. ಇವಾಗ ಗ್ರೇವಿ ಕೂಡ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಆವಾಗಲೇ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆಲ್ಲ ಬೇಬಿ ಕಾರ್ನು ಅದನ್ನು ಸೇರಿಸೋಣ. ಆನಂತರ 1/2 ನಿಂಬೂನ ನೀಟಾಗಿ ಕಟ್ ಮಾಡಿ ಅದರ ಮೇಲೆ ಸ್ವಲ್ಪ ಹಿಂಡೋಣ. ಆನಂತರ 1/4 ಚಮಚದಷ್ಟು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಳೋಣ, ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಸೇರಿಸೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಬೇಬಿ ಕಾರ್ನ್ ಚಿಲ್ಲಿ ರೆಡಿಯಾಗಿದೆ. ಖಂಡಿತವಾಗೂ ನಿಮಗೆ ನಾವು ಮಾಡಿರೋ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ನಾವು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಇನ್ನೂ ನಮ್ಮ ಬೇರೆ ಕಿಚನ್ ಚಾನಲ್ನ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ಹೀಗೆ ಸಪೋರ್ಟ್ ನೀಡ್ತಾರೆ. ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡುವುದಕ್ಕಾಗಿ ನಿಮಗೆ ಧನ್ಯವಾದಗಳು.